ವಿಘ್ನರಾಜ ವಿಶುವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕೆ ಊಪುನೂರರ ಶುದ್ಧ ಚೈತನ್ಯಕೆ ನಮೋ ನಮಃ ಭಗವದ್ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ ಭತ್ತ ಆ ಭತ್ತವನ್ನು ನಾವು ಕುಟ್ಟಿ ಹೊಟ್ಟು ತೆಗೆದುಬಿಟ್ಟು ಅಕ್ಕಿ ಅಂತ ಮಾಡ್ಬಿಡ್ತೀವಿ ಅದು ಅದೇ ಅಲ್ಲಿ ಇದೆ ಅಕ್ಕಿ ಬೇಯಿಸ್ಬಿಟ್ಟು ಅನ್ನ ಅಂತ ಮಾಡ್ಬಿಡ್ತೀವಿ ಅದಿದೆ ಅಲ್ಲಿ ಅನ್ನವನ್ನು ತಿನ್ಕೊಬಿಡ್ತೀವಿ ಇದೆ ವಿಸರ್ಜನೆ ಮಾಡ್ತೀವಿ ಇದೆ ಅದು ಆದ್ದರಿಂದ ಯಾವುದೂ ನಮ್ಮ ಕಣ್ಣಿ ಕಾಣಿಸ್ತಕ್ಕಂಥದ್ರ ಬಗ್ಗೆ ವಿಜ್ಞಾನ ಹೇಳ್ತಾ ಇದೆ ಕಣ್ಣಿಗೆ ಕಾಣತಕ್ಕ ಭೌತಿಕವಾದ ಯಾವ ವಸ್ತುಗಳನ್ನು ನಾವು ಇಲ್ಲ ಅನ್ನುವಂತೆ ಮಾಡೋಕ್ಕಾಗಲ್ಲ ಯಾವಲೂ ಇರುತ್ತೆ ಸ್ವಾಮಿ ಸ್ವಾಮಿ ಕಣ್ಣಿಗೆ ಕಾಣಿಸುವ ಭೌತಿಕ ವಸ್ತುಗಳನ್ನೇನವಾಗಿಲ್ಲ ಮಾಡಲ್ಲಕ್ಕಾಗಲ್ಲ ಅಂದಮೇಲೆ ಇನ್ನು ಕಣ್ಣಿಗ್ ಕಾಣಿಸ್ದೆ ಆ ದೇಹ ಹೊತ್ಕೊಂಡಿರ್ತಕ್ಕಂಥ ಆ ಪ್ರಾಣ ನಾಗರಿಕಿತ್ ಹಾಕ್ತಿರಿ ನೀವು ಅದೇ ಸಾಯಿಸ್ತೀರಿ ನೀವು ಗತಾಸು ಪ್ರಾಣ ಹೋಗಿದೆ ಎಲ್ಲೋ ಬೇರೆ ಕಡೆ ಹೋಗಿದೆ ಕಣೆ ಅದಕ್ಕೆ ಯಾಕೆ ಮಾತಾಡ್ತೀಯ ನೀವು ನಮ್ಮಲ್ಲಿ ಪುನರ್ಜನ್ಮ ಸಿದ್ಧಾಂತ ಅಂತ ಒಂದಿದೆ ಆ ಪುನರ್ಜನ್ಮ ಸಿದ್ಧಾಂತ ಅನ್ನತಕ್ಕಂಥದ್ದು ಎಷ್ಟು ಪರಮಶ್ರೇಷ್ಠವಾಗಿ ಬಿಟ್ಟಿದೆ ಅಂದ್ರೆ ಒಂದು ಘಟನೆಯನ್ನು ನೆನಪಿಸ್ಕೊಳ್ಬೇಕು ನನ್ನ ಮಗ ಆಲೋಕ ಇನ್ನೂ ಚಿಕ್ಕವ ಭಾವ ಬಹುಶಃ ಆರನೇ ತರಗತಿನೋ ಏಳನೇ ತರಗತಿನೋ ಓದ್ತಾ ಇದ್ದಾನೆ ಒಂದು ದಿವಸ ಶಾಲೆಯಿಂದ ಬಂದ ಅಳತಾ ಕುತ್ಕೊಂಡ್ಬಿಟ್ಟಿದ್ದಾನೆ ನನ್ನ ಧರ್ಮಪತ್ನಿ ಕೇಳಿದ್ದು ಏನು ಮಾಡಿದ್ರು ಅವನು ಅಳೋದು ನಿಲ್ಲಿಸ್ತಾ ಇಲ್ಲ ನಾನು ಆಮೇಲೆ ಏನು ಪುಟ ಯಾಕಪ್ಪ ಅಳ್ತಾ ಇದೀಯಾ ಅಂತ ಕೇಳಿದೆ ಅವನು ಹೇಳಿದೆ ಪ್ಪ ಅವ್ರು ಹೇಳಿದ್ರು ನೀನ್ ಸತ್ ಹೌದಾ ಹೌದಪ್ಪ ಅಂದೆ ಇದ್ದವಳ ಲಕ್ಷಣ ಹೆಂಡತಿ ನೋಡ್ತಾ ಇದ್ಲು ಸಮಾಧಾನ ಮಾಡೋದು ಬಿಟ್ಟು ಹೀಗೆ ಹೇಳ್ತೀರೇನ್ರಿ ಆಮೇಲೆ ಅವನು ಕೇಳದ ಅಮ್ಮನೂ ಸತ್ತು ಹೌದಪ್ಪ ಇದ್ದಿದ್ದು ಅವಳ ಕೂತಬಿಟ ಒಂದಷ್ಟು ಮೇಲೆ ಅಪ್ಪ ನಾನು ಸತ್ತು ಹೋಗ್ತೀನಿ ಅಂತ ಹೌದಾ ಹೌದ ನೀನು ಸತ್ತು ಹೋಗ್ತೀಯ ಅವನಿಗೆ ಅವಳಗ್ ತಟ್ಕೊಳಕೆ ಆಗಲಿಲ್ಲ ದುಃಖವೋ ದುಃಖ ನೋವೋ ನೋವು ಸ್ವಲ್ಪ ಹೊತ್ತಾದ್ಮೇಲೆ ಆ ಅಳುವಿನ ಭಾರ ಕಡಿಮೆ ಆದ್ಮೇಲೆ ಹಶು ಬೇರೆ ಏನು ತಗೊಂಡೇ ಇಲ್ಲ ಬಂದವನು ಹಶುವು ಶುರುವಾದ ಮೇಲೆ ಇದೆ ಇಂದ ಊಟ ಮಾಡೋ ಯಾರು ಇದೇ ಸತ್ಯ ಊಟ ಮಾಡ ಮೊದಲು ಊಟ ಮಾಡ್ತಾ ಮಾಡ್ತಾ ಅವನಿಗೆ ಸ್ವಲ್ಪ ಆ ಅಳುವಿನ ಭಾರ ಕಡಿಮೆ ಆದಮೇಲೆ ನಾನು ಹೇಳಿದೆ ನನಗೆ ಸಹಾಯ ಮಾಡಿದ್ದು ಕೃಷ್ಣನ ಮಾತು ನನ್ನ ಮಗನಿಗೆ ಅರ್ಥ ಮಾಡಿಸಲಿ ಅಲೋಕ ನಾನು ಸತ್ತು ಹೋಗ್ತೀನಿ ನಿಜ ನೀನು ಸತ್ತು ಹೋಗ್ತೀಯ ನಿಜ ಆದ್ರೆ ನೀನು ಹುಟ್ಟಿದಲ್ಲಪ್ಪಾ ಒಂದ್ ಹತ್ತೆರಡು ವರ್ಷದ ಹಿಂದೆ ಆಗ ಎಲ್ಲಯೇ ಇದ್ದೆ ನೀನು ಹನ್ನೆರಡು ವರ್ಷದ ಹಿಂದೆ ಎಲ್ಲೋ ಇರಬೇಕಲ್ಲಪ್ಪ ನೀನು ಬಂದೆ ನನಗೆ ನಿಮ್ಮ ಮಗನಾಗ ನೀನು ಅಂದ್ರೆ ಅರ್ಥ ಆಗ್ತಿಲ್ಲ ಅಂದ ಬಹಳ ಸರಳ ಇದು ನೀನು ಎಲ್ಲೋ ಇಲ್ಲಿದೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಮಾತನಾಡ್ತಾನೆ ಆದ್ದರಿಂದ ನಾನು ಸತ್ತು ಹೋಗುತ್ತಾ ಇದ್ದೇನೆ ಅಂತಂದ್ರೆ ಎಲ್ಲ ಹೋಗ್ತಾ ಇದ್ದೇನೆ ಅರ್ಥ ನೋಡ್ರಿ ಆ ವಾಕ್ಯದ ಎಷ್ಟು ಚೆನ್ನಾಗಿದೆ ಪ್ರಾಣ ಪಕ್ಷಿ ಹಾರಿ ಹೋಯಿತು ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆ ಕೊಂಬೆ ಇದೆ ಅಪ್ಪ ನಾವು ಏಣಿ ಹತ್ತಾ ಇರ್ತೀವಿ ಸ್ವಾಮಿ ಕಾಲುಗಳನ್ನ ಇಟ್ಟಿರ್ತೀವಿ ಕೆಳಗಡೆ ಮೇಲೆ ಹಿಡ್ಕೊಂಡಿರ್ತೀವಿ ನಮ್ಮ ಅಭ್ಯಾಸವನ್ನು ನೋಡಿ ಏಣಿ ಹೆತ್ಬೇಕಾದ್ರೆ ಏನ್ಮಾಡ್ತೀವಿ ನಾವು ಕಾಲು ಎತ್ಕೊಳಲ್ಲ ಮೊದಲು ಇಲ್ಲಿ ಹಿಡ್ಕೊಂಡಿರೋಕೆಂದ್ರೆ ಒಂದು ಕೈ ಮೇಲೆ ಹಿಡ್ಕೊಳ್ತೀವಿ ಅಂದ್ರೆ ಮೇಲೆ ಹಿಡ್ಕೊಂಡು ಕಾಲ ನೆತ್ತೀವಿ ಅಂದ್ರೆ ನಾನು ಪುನರ್ಜನ್ಮಕ್ಕೆ ಸಿದ್ಧ ಮಾಡಿಕೊಂಡು ಆಗಾಗ್ಬಿಟ್ಟಿದೆ ಇಲ್ಲಿ ಬರ್ತಾ ಇದ್ದೀನಿ ಅದು ಹಿಡ್ಕೊಂಡು ಕಾಲೆತ್ತ ಇದೀನಿ ಅಂದ್ರೆ ಮರಣಕ್ಕೆ ಮುನ್ನ ನನಗೆ ಇನ್ನೆಲ್ಲೋ ಹೋಗಲಿಕ್ಕೆ ಅತ್ಯಂತ ಖಚಿತವಾದಂತ ನೆಲೆ ಇದೆ ನಂಗೆ ಗೊತ್ತಾಗ್ತಿಲ್ಲ ಅಷ್ಟೇನೆ ಆದ್ದರಿಂದ ಗತಾಸು ಯಾರೋ ಸತ್ತೋಗ್ತಾ ಇದ್ದಾರಲ್ಲಪ್ಪ ಮೇಲ್ನೋಟಕ್ಕೆ ದೇಹ ಸಾಯ್ತಾ ಇದೆ ಅಂದ್ರು ಅವರು ಸಾಯೋರಲ್ಲ ಸಾಯೋರಲ್ಲ ಅಂದ್ರೆ ಅರ್ಥ ಏನು ಈ ದೇಹವನ್ನು ಹೊತ್ತಿರತಕ್ಕಂಥ ಆತ್ಮ ಅನ್ನೋದು ಸಾಯೋದಿಲ್ಲ ಕಣಯ ಅದು ಪಂಡಿತರಿಗೆ ಗೊತ್ತಿದೆ ಆದ್ರಿಂದ ಅವ್ರು ಅಳೋದಿಲ್ಲ ಗತಾಸೂನ್ ಅಗತಾಸೂಂಶ್ಚ ಸಾಯದೆ ಇರುವವರ ಬಗ್ಗೆಯೂ ನೀನು ಅಳು ಅಳ್ಕೂಡುದು ಯಾಕೆ ಅಳ್ಕೂಡುದು ಸಾಯದೆ ಇರೋರ ಬಗ್ಗೆ ಯಾಕೆ ಅಳತೀಯ ಹಾಗಾದ್ರೆ ಸಾಯದೆ ಇರುವವರ ಬಗ್ಗೆ ನೀನು ಅಳುಕೂಡದು ಯಾಕೆ ಅಂದರೆ ಒಂದು ಸತ್ಯ ಅವರು ನೀನು ಸಾಯಿಸ್ಲಿ ಬಿಡಲಿ ಸತ್ಯ ಅವರು ಮತ್ತು ಯಾಕಾಗಿ ಬದುಕಿದೀಯ ನೀನು ಹೇಳು ನಿಂಗೆ ಗೊತ್ತ ಕಾರಣ ಯಾಕಾಗಿ ಅರ್ಜುನ ಬದುಕಿದ್ದಾನೆ ಸತ್ತಿಲ್ಲ ಯಾರಿಗೂ ಗೊತ್ತಿದೆ ಸ್ವಾಮಿ ಕಾರಣ ನಾವು ಏಕೆ ಬದುಕಿದ್ದೇವೆ ಅನ್ನತಕ್ಕಂಥದಕ್ಕೆ ನಮಗೆ ಕಾರಣ ಎಲ್ಲಿ ಗೊತ್ತಿದೆ ಹೇಳ್ತಾ ಇದ್ದಾನೆ ಗತಾ ಗತಾ ಸೂಂಶ ನಾನು ಶೋಚಂತಿ ಪಂಡಿತಾಹ ಬುದುಕಿದ್ದರಲ್ಲ ಆ ಬುದುಕಿಗೆ ಅವರು ಬಂದಿರಲ್ಲ ಯಾರಿ ಕರ್ಕೊಂಡು ಬಂದಿದ್ದವರನ್ನ ಈ న్యూ ಪ್ರಯತ್ನ ಪಟ್ಟಿದ್ದಕ್ಕೆ ಬುದು ಬಿಟ್ಟರೆ ಇವರು న్యూ ಪ್ರಯತ್ನ ಪಟ್ಟಿದ್ದಕ್ಕೆ ಆಸ್ಕರ ಅವರು ಯೋತಿಸ ಜೀವ ತಳೆದಿದ್ದಾರಾ ಎರಡಕ್ಕೂ ನಿಮ್ಮ ಕಾರಣ ಅಲ್ಲ ಕಣಯ್ಯ ಗತ ಸೂನ ಅಗತಂಶ್ಚ NaNuśocanti paṇḍitāḥ natvēvāhaṁ jātu nāsaṁ natvaṁ nīme narādhipāha ಮುನಿಗಳ ಶ್ಲೋಕ ಬಹಳ ಅದ್ಭುತವದ್ ವೈದಿಕ ಸಿದ್ಧಾಂತದ ಪರಮನಂಬಿಕೆಯ ಶ್ಲೋಕ ಅದು ಕೃಷ್ಣ ಹೇಳ್ತಾ ಇದ್ದಾನೆ ನಾವಿದೀವಲ್ರಿ ಈ ಕಾಣಿಸ್ತಾ ಇದ್ದೀನಲ್ಲ ನಾನು ನೀನ್ ಕಾಣಿಸ್ತಾ ಈ ರಾಜನೆಲ್ಲೇ ಇದ್ದಾನಲ್ಲಪ್ಪ ಯುದ್ಧಕ್ಕೆ ಬಂದಿರೋರು ಜಾತು ಜಾತುನಾಸಂ ನ ತ್ವೇ ನರಾಧಿಪ ಸರ್ವಃ ವಯಮತಃ ಪರಂ ಪ್ರಾರಂಭದ ಶ್ಲೋಕದಲ್ಲಿ ಮೂರು ಸಿದ್ಧಾಂತಗಳನ್ನು ಮಂಡನೆ ಮಾಡಿದಂತಹ ಕೃಷ್ಣ ಎರಡನೆಯ ಹೇಳಿಕೆಯಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಇನ್ನೂ ಖಚಿತವಾಗಲಿ ಈ ವಿಷಯ ಅಂತ ಅಹಂ ನಾನು ನತ್ವೇ ವಾಹಂ ಜಾತುನಾಸಂ ಒಂದು ಸಾವಿರ ವರ್ಷದ ಹಿಂದೆ ಒಂದು ಐನೂರು ಈಗ ಕೃಷ್ಣನಿಗೆ ವಯಸ್ಸಾವಿರ ಮೂವತ್ತೈದು ಮೂವತ್ತಾರು ವರ್ಷ ಒಂದೈವತ್ತು ವರ್ಷದ ಹಿಂದೆ ಒಂದು ನೂರು ವರ್ಷದ ಹಿಂದೆ ಐದು ಸಾವಿರ ವರ್ಷದ ಹಿಂದೆ ನಾನು ಇರಲಿಲ್ಲ ಅಂತ ಅಲ್ಲ ನಾನು ನನ್ನ ಮಗನಿಗೆ ಹೇಳಿದ್ನಲ್ಲ ಹನ್ನೆರಡು ವರ್ಷದಿಂದ ಎಲ್ಲ ಇದ್ದೆ ನೀನು ಎಲ್ಲೋ ಇರಬೇಕಲ್ಲಪ್ಪ ನೀನು ಕೃಷ್ಣನ ಮಾತದೋ ಅದಕ್ಕೆ ನಾನು ಹೇಳಿದ್ದು ನನ್ನ ಮಗನಿಗೆ ಒಪ್ಪಿಸ್ಲಿಕ್ಕೆ ಸಾಧ್ಯ ಆಯಿತು ಭಗವದ್ಗೀತೆಯಿಂದ ಈ ಇಷ್ಟು ಅದ್ಭುತವಾಗಿ ಇಷ್ಟು ವಿವರಣಪೂರ್ವಕಾಗಿ ಇವನಿಗೆ ಅರ್ಥ ಆಯ್ತೋ ಬಿಡ್ತಾವ ಮಾತು ಬೇರೆ ಆದರೆ ಇದೇನೋ ಒಂದು ಸ್ಥೂಲವಾಗಿ ನಾನು ಹೇಳಿದಾಗ ಕೊನೆಗೆ ಅವನು ಹೇಳಿದೆ ಸಾಕು ನಾವು ಸಾಯೋದೇ ಇಲ್ವಾ ಅಂದವು ಸಾಕು ನನಗಷ್ಟೇ ಬೇಕಾಯಿತು ಕೃಷ್ಣನ ಭಗವದ್ಗೀತೆಯ ಉಪದೇಶ ಇಷ್ಟನ್ನು ಹೇಳ್ತಾ ಇದೆ ಏನಂತ ನತ್ವೇವಾಹಂ ಜಾತುನಾಸಂ ನಾನು ಹಿಂದೆ ಹುಟ್ಟಿರಲಿಲ್ಲ ಅಂತ ಅಲ್ಲ ಅರ್ಜುನ ಈಗ ನೀ ಬರೀ ಮೂವತ್ತೈದು ವರ್ಷ ಕೃಷ್ಣ ನೋಡ್ತಾ ಇದ್ದೀಯ ನೀನು ಎಷ್ಟೆಷ್ಟು ಕೋಟಿ ವರ್ಷಗಳಾಗಿದೀಯೋ ನನ್ನ ಆತ್ಮಕ್ಕೆ ನತ್ವ ನೇಮೇ ನರಾಧಿಪಾಹ ನೀನು ಅಷ್ಟೇ ಕಣಯ್ಯ ನರಾಧಿಪ ನಮ್ಮ ಜೊತೆ ಇದ್ದಾರಲ್ಲ ಯುದ್ಧ ಮಾಡ್ಲಿಕ್ಕೆ ಬಂದರೆ ಇವರೆಲ್ಲರೂ ಹಿಂದ್ ಹುಟ್ಟಿರಲಿಲ್ಲ ಅಂತ ಅಲ್ಲ ಅರ್ಜುನ ಅರ್ಥ ಮಾಡಿಕೊಳ್ಳಬೇಕು ಈ ಸಂದರ್ಭವನ್ನ ನನಗೆ ಸಾವೇ ಇಲ್ಲ ಅನ್ನತಕ್ಕಂಥ ವಿವೇಕಾನಂದರು ಯಾವಾಗಲೂ ನೆನಪಿಸ್ಕೊಳ್ತಾ ಇದ್ದಂಥ ಒಂದು ವಾಕ್ಯ ಅಂದ್ರೆ ಅಮೃತಸ್ಯ ಪುತ್ರಾಹ ಅಂತ ಹೇಳ್ತಾ ಇದ್ದವರು ನಾವು ಅಮೃತದ ಮಕ್ಕಳ್ರೀ ಅಮೃತಸ್ಯ ಪುತ್ರಾಹ ನಮಗೆ ಮರಣವೇ ಇಲ್ಲ ಎಲ್ಲಿ ಹೇಳಿದರು ವಿವೇಕಾನಂದರು ಭಗವದ್ಗೀತೆಯನ್ನು ಇಟ್ಕೊಂಡು ಹೇಳಿದರು ಅಮೃತಸ್ಯ ಪುತ್ರರು ನಾವೆಲ್ಲರೂ ಕೃಷ್ಣ ಸಂದೇಶವನ್ನು ಹೇಳ್ತಾ ಇದ್ದಾನೆ ನತ್ವೇವಾಹಂ ಜಾತುನಾಸಂ ನತ್ವ ನೇಮೇ ನರಾಧಿಪ ನಾನಾಗಲಿ ನೀನಾಗಲಿ ಇಲ್ಲಿರ್ತಕ್ಕಂಥ ರಾಜರಾಗಲಿ ಹಿಂದೆ ಇರಲಿಲ್ಲ ಅಂತ ಅಲ್ಲ ಅಂದ್ರೆ ನಾವು ಯಾವಳು ಇದೋ ಅಮೃತಸ್ಯ ಹಾಗೆ ಹೇಳುವುದರ ಮೂಲಕ ಮತ್ತೊಂದು ಸಿದ್ಧಾಂತವನ್ನು ಹೇಳ್ತಾ ಇದ್ದಾನೆ ಕೃಷ್ಣ ನನಗೂ ನಿನಗೂ ವ್ಯತ್ಯಾಸ ಇಲ್ಲ ನಾನೂ ಇದ್ದೆ ನೀನು ಇದ್ದೆ ಇದು ಅಂಗ್ ಅದ್ವೈತ ಅಂದರೆ ಆತ್ಮಕ್ಕೂ ಪರಮಾತ್ಮಕ್ಕೂ ವ್ಯತ್ಯಾಸ ಇಲ್ಲ ಅನ್ನತಕ್ಕಂಥದ್ದು ಒಂದು ಕಿರಣವಾಗಿ ಬೇರೆ ದೇಹ ಧರಿಸಿದೆ ಅಷ್ಟೇನೆ ಇದು ಈ ದೇಹವಿದ್ದರೆ ಕಿರಣ ಮತ್ತಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಕೊನೆಗೆ ಸೇರಿಕೊಳ್ಳುವುದೇ ಅದರ ಗುರಿ ಆದರೆ ಯಾಕಿಲ್ಲೇ ಇದೆ ಅಂದ್ರೆ ಆ ಕರ್ಮಗಳಿಗೆ ಅನುಗುಣವಾಗಿ ಅದನ್ನು ಅನುಭವಿಸಬೇಕಾಗಿದೆ ಇದೆ ಯಾವಾಗ ಕರ್ಮಗಳೆಲ್ಲ ಮುಕ್ತಾಯ ಆಗಿಬಿಡುತ್ತೆ ಯಾವಾಗ ಪುಣ್ಯ ಪಾಪಗಳೆರಡೂ ಇಲ್ಲದೆ ಹೋಗುತ್ತೆ ಆವಾಗ ಮುಕ್ತಿ ಅನ್ನತಕ್ಕಂಥದ್ದು ಸಿಕ್ಕಿಬಿಡುತ್ತೆ ಎಲ್ಲಿ ಹೋಗುತ್ತದೋ ಮೂಲ ಪರಮಾತ್ಮನಲ್ಲಿ ಐಕ್ಯವಾಗಿ ಬಿಡುತ್ತೆ ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ ನತ್ವೇವಾಹಂ ಜಾತುನಾಸಂ ನ ತ್ವ ನೇಮೇ ರಾಧಿಪಾಹ ಇವ್ರು ಯಾರೂ ಹಿಂದಿರಲಿಲ್ಲ ಅಂತ ಅಲ್ಲ ಅಷ್ಟೇ ಅಲ್ಲ ನಚೈವನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ ಕದಣ್ಣ ಹಿಂದೆ ಇದ್ದುವು ಈಗಿದ್ದೀವಿ ಮುಂದೂ ಇರ್ತೀವಿ ಭವಿಷ್ಯಾಮಹ ನಾನು ನೀನು ಇವರು ಎಲ್ಲರೂ ಭವಿಷ್ಯದಲ್ಲಿಯೂ ಇರ್ತೀವಿ ಕಣಪ್ಪ ಅಂದ್ರೆ ಅರ್ಥ ಏನು ಯಾವಾಗಲೂ ಇರತಕ್ಕಂಥ ಶಾಶ್ವತವಾಗಿ ಇರತಕ್ಕಂಥ ಈ ಒಂದು ಆತ್ಮ ವ್ಯವಸ್ಥೆಯನ್ನ ನೀನು ಸಾಯಿಸ್ತಾ ಇದೆಯಾ ಅಂತ ಕಂದ್ಕೊಳ್ತಾ ಇದೀವಿ ಎಲ್ಲಿ ಸಾಯಿಸ್ತೀಯಾ ನೀನು ಆದ್ದರಿಂದ ನೀನು ಅಳುಕೂಡುದು ಈ ದೇಹ ಅನ್ನೋದಿದೆಯಲ್ಲಯ್ಯ देहिन्स्म यथा देहे कौमनम जरा तथा देहा मुह्यते इन उपन्यास अत्य प्रधानवान श्लोक आगे प्रधानवे आंदे सिद्धांत वे सत्य दर्शनवन ಶ್ರೀಕೃಷ್ಣನಂತಹ ಮಹಾಗುರು ಶ್ರೀಕೃಷ್ಣನಂತಹ ಮಹಾ ಉಪಾಧ್ಯಾಯ ಮುಂದೊಂದೇ ಪಾತಳಿಗಳಲ್ಲಿ ಕರ್ಮ ಸಿದ್ಧಾಂತವನ್ನ ಅಥವಾ ನಮಗೆ ಮೃತ್ಯುವೇ ಇಲ್ಲ ಅನ್ನತಕ್ಕಂತಹ ಸಿದ್ಧಾಂತವನ್ನ ಎಷ್ಟು ಅದ್ಭುತವಾಗಿ ಮಂಡನೆ ಮಾಡ್ತಾ ಇದ್ದಾನೆ ನೋಡಿ ಮೊದಲನೇ ಹೇಳಿಕೆಯಲ್ಲಿ ಆತ ಪ್ರಜ್ಞೆ ಎದೆ ಅಂತ ತೋರಿಸಿಕೊಂಡು ನೀನು ಮಾತಾಡಬೇಕಾಗಿಲ್ಲ ಅಂತ ಹೇಳ್ತಾ ಪಂಡಿತರಾಗಿರತಕ್ಕಂಥವರು ಸತ್ತಿರುವವರ ಆಗಲಿ ಬದುಕಿರುವವರ ಬಗ್ಗೆಯಾಗಲಿ ಯೋಚನೆ ಮಾಡೋದಿಲ್ಲ ಅನ್ನುವ ಸಿದ್ಧಾಂತಕ್ಕೆ ಬಂದು ತಾನು ಅರ್ಜುನ ಉಳಿದ ಎಲ್ಲರೂ ಹಿಂದೆ ಇದ್ದವು ಈಗ ಇದ್ದೇವೆ ಮುಂದೂ ಇರ್ತೀವಿ ಅನ್ನತಕ್ಕಂಥ ಅಮೃತದ ಶಾಶ್ವತದ ಆತ್ಮದ ಅಸ್ತಿತ್ವವನ್ನ ರುಜುವಾತು ಮಾಡುತ್ತೆ ಮೂರನೇ ಹಂತದಲ್ಲಿ ಒಂದು ಸುಂದರವಾದ ಉಪಮಾನವನ್ನು ಕೊಡ್ತಾ ಇದ್ದಾನೆ ಅಂತ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಜರಾ ಜರ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಹ್ಯತೆ ದೇಹಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಈ ದೇಹವನ್ನು ಧರಿಸಿರುವುದು ದೇಹವನ್ನು ಯಾವ್ದು ಧರಿಸಿದೆ ಅಂದ್ರೆ ದೇಹಿ ಅಂದ್ರೆ ಆತ್ಮ ಪ್ರಾಣ ಪ್ರಾಣ ಹೊರರೂಪ ಅದನ್ನು ನಿಯಂತ್ರಣ ಮಾಡತಕ್ಕಂಥದ್ದು ಆತ್ಮ ದೇಹಿರೋಸ್ಮಿನ್ ಯಥಾ ದೇಹೆ ಈ ದೇಹಿ ಈ ದೇಹವನ್ನು ಧರಿಸಿರತಕ್ಕಂಥದ್ದು ಒಂದು ಸೇರ್ಕೊಂಡ್ಬಿಡ್ತಲ್ಲಪ್ಪಾ ಒಂದು ದಿವಸದ ಮಗು ಆಗತಾನೆ ಹುಟ್ಟಿದ ಆ ಒಂದು ದಿವಸದ ಮಗು ಒಂದು ದೇಹ ಇದೆ ಆ ದೇಹವನ್ನು ಧರಿಸಿಕೊಂಡು ದೇಹಿ ಹೊರಕ್ಕೆ ಬಂದಿದೆ ಅಂದ್ರೆ ಆತ್ಮ ಅನ್ನತಕ್ಕಂಥದ್ದರ ಹೊರ ಕವಚವಾಗಿ ಒಂದು ದೇಹ ಇದೆ ಇದಕ್ಕೆ ಏನಾಯ್ತದು ಆ ಮಗು ಇತ್ತಲ್ಲ ಆ ಒಂದು ದಿವಸದ ಮಗು ಇತ್ತಲ್ಲ ಒಂದು ದಿವಸ ಒಂದು ಕ್ಷಣದ ಮಗು ಇತ್ತಲ್ಲ ತಾನೇ ಹುಟ್ಟಿದ ಮಗು ಇತ್ತಲ್ಲ ಇತ್ತಲ್ಲ ಅಂತ ಹೇಳುವಾಗ ಎರಡನೇ ಕ್ಷಣ ಆಗಿಬಿಡ್ತದ್ದು ಕೊಂಚ ಕಾಲ ಆದ್ಮೇಲೆ ಕಣ್ಣು ಕಾಣಿಸದೇ ಇದ್ದಂಥ ನಡು ನೆಟ್ಟಿಗೆ ಇಲ್ಲದೇ ಇದ್ದಂಥ ಕುತ್ತಿಗೆ ನಿಲ್ಲದೇ ಇದ್ದಂಥ ಮಾಂಸದ ಮುದ್ದೆಯಾಗಿದ್ದ ಮಗು ಕೊಂಚ ಕಾಲ ಆಗ್ತಾ ಇದ್ದ ಹಾಗೇನೆ ಕಣ್ಣು ಸ್ಫುಟವಾಗಿ ಕಾಣೋಕೆ ಶುರುವಾಯ್ತು ಮುದ್ದು ಮುದ್ದ ಕಾಣೋಕೆ ಶುರುವಾಯ್ತು ಗುಂಗುರು ಕೂದಲು ಬರೋದಕ್ಕೆ ಶುರುವಾಯ್ತು ಎಷ್ಟು ಚೆನ್ನಾಗಿದೆ ಮಗು ಅನ್ನೋ ಹಾಗಾಯ್ತು ಹಾಗಂತ ಅಂತ ಅಂತ ಇರೋ ಹಾಗೇನೆ ಒಂದನೇ ತರಗತಿ ಸೇರೋ ಹಾಗಾಯ್ತು ಬಾಲಕ ಆಗ್ಬಿಟ್ಟ ಅವನಾಗಲೇನೆ ಆಟ ಪಾಠ ಏಳೋದು ಬೀಳೋದು ಗಲಾಟೆ ಮಾಡ್ಕೊಳ್ಳೋದು ಹೊಡೆಯೋದು ಸ್ವಾಮಿ ಒಂದು ದಿವ್ಸದ ಮಗು ಅಲ್ಲ ಅದು ಹುಡುಗ ಬಿಟ್ಟಿದ್ದಾನೆ ಅಷ್ಟೇ ಐತೆ ಬೆಳೀತಾ ಇದ್ದಾನೆ ಕಣ್ಣು ಕಾಣ್ತಾ ಇದೆ ನೋಡ್ತಾ ಇದ್ದೇನೆ ಅಪ್ಪ ಅಮ್ಮ ಪ್ರೌಢಶಾಲೆ ಮುಗ್ದೇ ಹೋಯ್ತು ಪದವಿ ಹೋಗೇ ಬಿಟ್ಟ ಯಾರ ತರದ್ರಿ ಇದನ್ನ ಏನ್ ನಿಲ್ಸಿದ ಯಾರ ಮಗು ಅಪ್ಪ ಅಂತ ಮೊದಲನೇ ಸಲ ಅಂದಾಗ ಅಪ್ಪನಿಗೆ ಮಹಾ ಸಂತೋಷ ಆಗ್ಬಿಟ್ಟಿರುತ್ತೆ ತಪ್ಪು ತಪ್ಪಾಗಿ ಹೇಳಿರ್ತಾನೆ ಪ್ಯಾ ಅಂತಲೂ ಕರೆದಿರ್ತಾನೆ ಅವ ಬಹಳ ಚೆನ್ನಾಗಿರುತ್ತೆ ಅಪ್ಪ ಆ ಮಗನಿಗೆ ಹತ್ತು ವರ್ಷ ಅಂತ ಇದ್ರಿ ಇಷ್ಟ ಆಗಲ್ಲ ಅವನಿಗೆ ಅವನು ಬದಲಾವಣೆ ಆಗಬೇಕು ಬುದ್ಧಿ ಬರಬೇಕು ವಿದ್ಯೆ ಕಲಿಬೇಕು ಯುವಕ ಆಗಬೇಕು ದೃಢತೆ ಬರಬೇಕು ಮಗುವಾಗಿದ್ದವನು ಹುಡುಗನಾಗ್ತಾನೆ ಹುಡುಗನಾಗಿದ್ದವನು ಯುವಕ ಆಗ್ಬಿಡ್ತಾನೆ ಯುವಕ ಆಗಿದ್ದವನು ಮದುವೆ ಆಗ್ತಾನೆ ಮದುವೆ ಆದವನು ಮತ್ತೊಂದು ಸೃಷ್ಟಿ ಮಾಡ್ತಾನೆ ತಾನು ಮಗುವಾಗಿದ್ದವನು ಮತ್ತೊಂದು ಮಗುವಿಗೆ ಕಾರಣ ಆಗಿಬಿಡ್ತಾನೆ ಆಮೇಲೆ ಹೆಂಡತಿ ಮಕ್ಕಳು ಗೃಹ ತಾವತ್ರೆಗಳು ನೂರೆಂಟು ಮುದುಕಾನು ಆಗ್ತಾನೆ ಜ್ವರ ಬರುತ್ತೆ ಕೆಮ್ಮ ಬರುತ್ತೆ ಹಲ್ ಕಿತ್ ಹೋಗುತ್ತೆ ಕಣ್ ಕಾಣಿಸೋದಿಲ್ಲ ತಲೆ ಕೂದಲು ಉದುರು ಹೋಗ್ಬಿಡುತ್ತೆ ನಡು ಬಗ್ಗಿ ಬಿಡುತ್ತೆ ಊಟ ಮಾಡೋ ಸರಿಯಾಗಿ ಅರಗೋದಿಲ್ಲ ಏನ್ ಅವನು ರಿಪೇರಿ ಮಾಡ್ತಾ ಹೋಗ್ತಾನವನು ಕಣ್ಣಿಗೆ ಕನ್ನಡಕ ಹಾಕೊಳ್ತಾನೆ ಹಲ್ ಬಿರ್ ಹಲ್ ಕಟ್ಟಿಸ್ಕೊಳ್ತಾನೆ ಸಾಧ್ಯ ಆದರೆ ಕೂದಲು ಬೆಳೆಸ್ಕೊಳ್ತಾನೆ ದೇಹ ಬೊಗ್ ಹೋಗಬಾರ್ದು ಅಂತ ಸ್ವಲ್ಪ ಏನೋ ಔಷಧಗಳು ತಗೊಳ್ತಾನೆ ಎಲ್ಲಿ ತನಕ ಬಿದೋಗ ತನಕ ಎಷ್ಟೇ ರಿಪೇರಿ ಮಾಡಿದ್ರು ಪೂರ ಇರೋಕ್ ಸಾಧ್ಯ ಇಲ್ವಲ್ಲ ಅವನು ಅವನು ಅಂದ್ರೆ ದೇಹ ಇರೋಕ್ ಸಾಧ್ಯ ಇಲ್ವಲ್ಲ ಯುವಕ ಆದ ಗೃಹಸ್ಥನಾದ ಹೆಂಡತಿ ಮಕ್ಕಳು ಆಯ್ತು ಮುದುಕ ಆದ ಸತ್ತಾ ಇದನ್ನು ಯಾರಿಗೆ ನಿಲ್ಸೋಕ್ಕಾಗತ್ತೆ ಯಥಾ ದೇಹೆ ಆ ದೇಹ ಅನ್ನತಕ್ಕಂಥದ್ದು ಯಾವ ರೀತಿಯಲ್ಲಿ ದೇಹಿಯ ನಿಯಂತ್ರಣಕ್ಕೆ ಸಿಕ್ಕು ಬಾಲ್ಯ ಯೌವನ ಮುಪ್ಪು ರೋಗ ಇವುಗಳನ್ನೆಲ್ಲ ಬದಲಾವಣೆಯಾಗಿ ಬದಲಾವಣೆಯಾಗಿ ಬದಲಾವಣೆ ಆಗ್ತಾ ಇದೆಯೋ ತಥಾ ಅದೇ ರೀತಿಯಲ್ಲಿ ದೇಹಾಂತರ ಪ್ರಾಪ್ತಿ ಅದೇ ರೀತಿಯಲ್ಲಿ ದೇಹಾಂತರ ಪ್ರಾಪ್ತಿಯಾಗುತ್ತಯ ಇದಕ್ಕೆ ಕೃಷ್ಣ ಬಹಳ ಯೋಚನೆ ಮಾಡಿ ಬಹಳ ಯೋಗ್ಯವಾಗಿ ಸಾವು ಮರಣ ಅನ್ನುವ ಪದದ ಬದಲು ಬೇರೆಯ ಒಂದು ವ್ಯಾಖ್ಯಾನ ಮಾಡ್ತಾ ಇದ್ದಾನೆ ಸಾವು ಅಥವಾ ಮರಣ ಅನ್ನತಕ್ಕಂಥದ್ದು ಏನು ಹೇಳ್ತಾ ಇದ್ದಾನೆ ದೇಹಾಂತರ ಪ್ರಾಪ್ತಿ ಅಂತ ಕರೀತಾ ಇದ್ದಾನೆ ಹೋಗ್ತು ಅಂತ ಹೇಳ್ತಿಲ್ಲ ದೇಹ ಬಿದ್ದೋಯ್ತು ಅಂತ ಹೇಳ್ತಿಲ್ಲ ಮತ್ತೊಂದು ದೇಹ ಸಿಗತ್ತೆ ಪ್ರಾಪ್ತಿಯಾಗತ್ತೆ ಇದಕ್ಕೆ ದೇಹಾಂತರ ಪ್ರಾಪ್ತಿ ಹಾವು ಸ್ವಾಮಿ ಅವು ಹೋಗ್ತಾ ಹೋಗ್ತಾ ಇದೆ ಚರ್ಮ ಹಳತಾಯ್ತು ಒಳಗಿರ್ತಕ್ಕಂಥ ದೇಹ ಬೆಳೀತಾ ಬಂತು ಹೋಗಿ ಹೋಗಿ ಸೌದ್ ಹೋಯ್ತು ಕೆಳಗಡೆಗೆ ಏನ್ ಮಾಡ್ತೋದು ಹಾವು ತನ್ನ ಪೊರೆಯನ್ನು ಕಳಚಿತು ಏನು ಪೊರೆ ಕಳಚಿದ್ಮೇಲೆ ಬೇರೆ ಪೊರೆ ಬಂತೆ ಇಲ್ಲ ಆ ಪೊರೆ ಕಳಚುವುದಕ್ಕಿಂತ ಮುನ್ನ ಒಳಗಿನ ಪೊರೆ ಸಿದ್ಧ ಆಗಿತ್ತು ಒಳಗೆ ಒಂದು ಪೊರೆ ಸಿದ್ಧವಾಗದೇ ಹೊರಗಿನ ಪೊರೆಯನ್ನು ಕಳಚಿ ಬಿಟ್ಟಿದ್ರೆ ಬರೀ ಮಾಂಸ ಇರ್ತಾ ಇತ್ತು ಒಂದು ಕ್ಷಣ ಮುಂದಕ್ಕೆ ಹೋದಕ್ಕಿಲ್ಲ ಮುಳು ತಗೊಳ್ತಿದ್ದು ಕಲ್ತಿದ್ದು ಹರಿದೋ ತಾತ ಬಿಡ್ತಾ ಇತ್ತು ಇಲ್ಲ ಅಂದರೆ ಏಣಿಯನ್ನು ಹೊತ್ತುವವನು ಮೇಲಿನ ಕಾಲನ್ನು ಮೊದಲು ಹಿಡಿದು ಕೆಳಗಿನ ಕಾಲನ್ನು ತೆಗೆಯುವಂತೆ ಏಣಿಯ ಮತ್ತೊಂದು ಕಾಲನ್ನು ಹಿಡಿದು ತನ್ನ ಕಾಲನ್ನು ತೆಗೆಯುವಂತೆ ಹಲ್ಲಿ ಗೋಡೆ ಹತ್ತುತ್ತಾ ಇದೆ ಒಂದು ಕೈ ಹಿಡುತ್ತೆ ಹಿಡ್ಕೊಳುತ್ತೆ ಆಮೇಲೆ ಕೆಳಗಿನ ಕಾಲದ ಹಾಗೆ ಈ ದೇಹಿ ಅಂತ ಇದೆಯಲ್ಲ ಇದು ಈ ದೇಹಾಂತರ ಪ್ರಾಪ್ತಿ ಈ ದೇಹವನ್ನು ಬಿಡುವುದಕ್ಕೆ ಮುನ್ನ ಮತ್ತೊಂದು ದೇಹ ಕಾಲೇ ಅರ್ಜಿ ಹಾಕ್ಬಿಟ್ಟಿದೆ ಮತ್ತೊಂದು ದೇಹ ಸಿಕ್ಕಿಬಿಟ್ಟಿದೆ ಅದಕ್ಕೆ ಸಿಗುತ್ತೆ ಇಲ್ಲಿಂದ ಅಲ್ಲಿ ಹೋಗತಕ್ಕಂಥ ವ್ಯವಸ್ಥೆ ಇದು ಅದೇನಯ್ಯ ಅಂದ್ರೆ ದೇಹಾಂತರ ಪ್ರಾಪ್ತಿ ಸಾವು ಅಂತ ನಾನು ಕರೆಯೋದಿಲ್ಲ ಮರಣ ಅಂತ ನಾನು ಕರೆಯೋದಿಲ್ಲ ಮತ್ತೊಂದು ದೇಹ ಸಿಗತಕ್ಕಂಥ ಅವಸ್ಥೆ ಮನೆ ಇದೆ ಸ್ವಾಮಿ ಸೋರ್ತಾ ಇದೆ ಕಿಟಕಿಗಳಲ್ಲಿ ಬಿರುಕು ಬಿಟ್ಟು ಗಾಳಿ ಹೊಡಿತಾ ಇದೆ ಮಳೆ ಬಂದ್ರೆ ಮನೆಯೊಳಗೆಲ್ಲ ನೀರು ಬಿಡುತ್ತೆ ಗೋಡೆಗಳೆಲ್ಲ ಶಿಥಿಲವಾಗಿ ಬಿಟ್ಟಿದೆ ಮಣ್ಣು ಉದುರ್ತಾ ಇದೆ ಯಾವ ಕ್ಷಣದಲ್ಲಿ ಮೇಲ್ ಬಿಡೋಕಾಗುತ್ತೋ ಗೊತ್ತಿಲ್ಲ ಯೋಚನೆ ಮಾಡ್ತಾ ಇದ್ದಾನೆ ಯಜಮಾನ ರಿಪೇರಿ ಮಾಡ್ತಾ ಇದ್ದಾನೆ ಅದನ್ನ ಯಾವುದೋ ಒಂದು ಹಂತಕ್ ಬಂದ್ಬಿಡುತ್ತೆ ಅವನು ಹೇಳ್ತಾನೆ ಸಾಕಪ್ಪ ಈ ಹಳೆ ಮನೆ ಹೊಸ ಮನೆ ಕಟ್ಕೊಂಡ್ಬಿಡೋಣ್ರಿ ಅಥವಾ ಹೊಸ ಮನೆಗೆ ಹೋಗ್ಬಿಡೋಣ್ರಿ ದೇಹ ಅನ್ನತಕ್ಕಂಥ ಮನೆಯನ್ನ ಸಾಕಷ್ಟು ರಿಪೇರಿ ಮಾಡಿ 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 ಕೊನೆಗೆ ಇನ್ನ ಈ ಮನೆಯಲ್ಲಿ ವಾಸ ಮಾಡೋದಿಕ್ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವನು ಇನ್ನೊಂದು ಮನೆಗೆ ಹೋಗೋಣ ಅಂತ ನಿರ್ಣಯ ಮಾಡ ಮುದುಕು ನನ್ನ ಗಮನಿಸಿರ್ಬೇಕು ಅವ್ರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ದೇವರೇ ಆದಷ್ಟು ಬೇಗನ ನನ್ನ ನಿನ್ನ ನಿನ್ನತ್ರ ಕರ್ಕೊಂಬಿಡಪ್ಪ ಹತ್ರ ಕರ್ಕೊಂಬಿಡಪ್ಪ ಅಂದ್ರೆ ಅರ್ಥ ಏನು ಅಂತಂದ್ರೆ ಇವರು ಅನ್ಕೊಂಡಿದ್ದಾರೆ ದೇವರ ಹತ್ರಕ್ಕೆ ಹೋಗ್ಬಿಡ್ತೀವಿ ಅಂತ ಆ ದೇವ್ರು ಇನ್ನೊಂದು ಮನೆ ಸಿದ್ಧ ಮಾಡಿಬಿಟ್ಟಿದಲ್ಲಿ ದೇಹಾಂತರ ಪ್ರಾಪ್ತಿ ಈ ಪರಮ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ತಾರೋ ಈ ಪರಮ ಸತ್ಯ ಯಾರಿಗೆ ಗೊತ್ತಿದೆಯೋ ಯಾರು ಜ್ಞಾನಿಗಳಾಗಿದ್ದಾರೋ ಅವರು ಧೀರರು ಅಂತ ಇದ್ದಾನೆ ಕೃಷ್ಣ ಧೀರ ತತ್ರ ನ ಮುಷ್ಯತಿ ಅವರು ಅಳೋದಿಲ್ಲ ಕಣಯ್ಯ ಧೀರ ಆಗು ಧೀರ ಅಂದ್ರೆ ಏನು ಅನ್ನತಕ್ಕಂಥದ್ದನ್ನ ನಾನು ಮುಂದಿನ ಉಪನ್ಯಾಸದಲ್ಲಿ ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾರೆ ಇನ್ನು ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ